ನಿಪ್ಪಾಣಿಯಲ್ಲಿ ಭ್ರಷ್ಟಾಚಾರ ತೊಲಗಿಸಲು ಜಾಗೃತಿ ಅರಿವು ಸಪ್ತಾಹ ಕಾರ್ಯಕ್ರಮದ ಅಂಗವಾಗಿ ನ್ಯಾಯಾಧೀಶರಿಂದ ಪ್ರತಿಜ್ಞಾವಿಧಿ ಬೋಧನೆ. ನಗರಸಭೆ ನಿಪ್ಪಾಣಿ ವ್ಯಾಪ್ತಿಯಲ್ಲಿ ಭಾರತ ಸರ್ಕಾರದ ವಿಚಕ್ಷಣಾ ಆಯೋಗ ಹಾಗೂ ಕರ್ನಾಟಕ ಸರ್ಕಾರದ ಸಚಿವಾಲಯ ಬೆಂಗಳೂರು ಇವರು ದಿನಾಂಕ 27/10/2020 2/11/2020 ಭ್ರಷ್ಟಾಚಾರ ವಿರುದ್ಧ ಜಾಗೃತಿ ಮೂಡಿಸಲು ಜಾಗೃತಿ ಅರಿವು ಸಪ್ತಾಹ 2020 ಕಾರ್ಯಕ್ರಮದ ಅಂಗವಾಗಿ ಸ್ಥಳೀಯ ನ್ಯಾಯಾಲಯದಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ ವತಿಯಿಂದ ಭ್ರಷ್ಟಾಚಾರ ವಿರುದ್ಧ ಪ್ರತಿಜ್ಞಾವಿಧಿಯನ್ನು ನ್ಯಾಯಾಧೀಶರಿಂದ ಬೋಧಿಸಲಾಯಿತು ಹಾಗೂ ಕಾರ್ಯಕ್ರಮ ಕುರಿತು ವಿವರಣೆಯನ್ನು ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರು ಪೌರಾಯುಕ್ತರು ಆದಂತಹ ಮಹಾವೀರ್ ಬೋರಣ್ಣವರ್, ತಾಲೂಕಾ ಕಾನೂನು ಸೇವಾ ಸಮಿತಿಯ ಸದಸ್ಯರು, ಅರೆಕಾಲಿಕ ಸ್ವಯಂ ಸೇವಕರು, ನ್ಯಾಯಾಲಯದ ಎಲ್ಲ ನ್ಯಾಯವಾದಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದು ಪ್ರತಿಜ್ಞೆಯನ್ನು ಪಡೆದುಕೊಂಡರು. ಸದರಿ ಕಾರ್ಯಕ್ರಮದ ಅಂಗವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಚೇರಿಯಲ್ಲಿ ಸಹ ಕಾನೂನು ಸೇವಾ ಸಮಿತಿ ಸದಸ್ಯರು, ಅರೆಕಾಲಿಕ ಸ್ವಯಂ ಸೇವಕರಾದ ಐಬಿ ಕಾಜಿ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು. ಎಸ್ಎಂ ಕದಂ ಮತ್ತು ಎಜೆ ಶಿರ್ಕೋಳಿ ಭ್ರಷ್ಟಾಚಾರ ವಿರುದ್ಧ ಜಾಗೃತಿ ಅರಿವು ಕಾರ್ಯಕ್ರಮದಡಿ ಸಿಬ್ಬಂದಿಯವರಿಗೆ ತಿಳುವಳಿಕೆ ನೀಡಿದರು. ನಿಪ್ಪಾಣಿ ನಗರಸಭೆ ಕಾರ್ಯಾಲಯದಲ್ಲಿ ಸಹ ಭ್ರಷ್ಟಾಚಾರದ ವಿರುದ್ಧ ಜಾಗೃತಿ ಮೂಡಿಸಲು ಜಾಗೃತಿ ಅರಿವು ಸಪ್ತಾಹ 2020 ಕಾರ್ಯಕ್ರಮದ ಅಂಗವಾಗಿ ಪೌರಾಯುಕ್ತರು ಮಾತನಾಡುತ್ತಾ, ಪ್ರತಿಯೊಂದು ಯಶಸ್ವಿ ಪ್ರಯೋಗದ ಹಿಂದೆ ಮನಸಾರೆ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆ ಅತ್ಯಂತ ಮಹತ್ವದ್ದು. ಬಲಿಷ್ಠ ಭಾರತದ ಸಾಕ್ಷಾತ್ಕಾರಕ್ಕಾಗಿ ಭ್ರಷ್ಟಾಚಾರ ನಿರ್ಮೂಲನೆ ಅತ್ಯಂತ ಅವಶ್ಯಕ. ಉತ್ತಮ ಪಾರದರ್ಶಕ ಆಡಳಿತ ನೀತಿಗಳನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸುವುದರಿಂದ ಭ್ರಷ್ಟಾಚಾರ ನಿರ್ಮೂಲನೆ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ದೇಶದ ನಾಗರಿಕರು ಮೊದಲನೇದಾಗಿ ಪ್ರಜ್ಞಾವಂತರಾಗಿರಬೇಕು, ಮಾನಸಿಕ ಸ್ವಸ್ಥರಾಗಿರಬೇಕು, ಬೌದ್ಧಿಕವಾಗಿ ಜಾಗರೂಕರಾಗಿರಬೇಕು, ಜೊತೆಗೆ ನೈತಿಕ ಒಂದು ಹೊಣೆಗಾರಿಕೆಯನ್ನು ಹೊಂದಿರಬೇಕು. ಅಂದಾಗ ಮಾತ್ರ ಒಂದು ರಾಷ್ಟ್ರ ಬಲಿಷ್ಠ, ಸಂಪನ್ಮೂಲ ಹಾಗೂ ಸಮೃದ್ಧ ರಾಷ್ಟ್ರ ಆಗಲಿಕ್ಕೆ ಸಾಧ್ಯದ. ಈ ಸೇವಕರು ಅವರು ಇವರು ಅನ್ನುವಂಥ ವ್ಯವಸ್ಥೆಯಲ್ಲಿ ನಿಯಮಬಾಹಿರವಾಗಿ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟು ಅವರಿಗೆ ಒಂದು ಹಣ ನೀಡುವಂಥ ವ್ಯವಸ್ಥೆ, ಯಾವುದಾದರೂ ಸ್ವಂತ ಕಾನೂನುಬಾಹಿರ ಕೆಲಸ ಅಥವಾ ಸ್ವಾರ್ಥ ಹಿತವನ್ನು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು. ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲು ಸರ್ಕಾರ, ನಾಗರಿಕರು ಮತ್ತು ಖಾಸಗಿ ವಲಯದ ಎಲ್ಲ ಪಾಲುದಾರರು ಒಟ್ಟಾಗಿ ಕೆಲಸ ಮಾಡಬೇಕಾಗುತ್ತದೆ ಎಂದು ನಾನು ನಂಬುತ್ತೇನೆ. ಪ್ರತಿ ನಾಗರಿಕನು ಜಾಗರೂಕನಾಗಿದ್ದು ಎಲ್ಲ ಸಮಯದಲ್ಲೂ ಉನ್ನತ ಗುಣಮಟ್ಟದ ಪ್ರಾಮಾಣಿಕತೆ ಮತ್ತು ನಿಷ್ಠೆಗೆ ಬದ್ಧನಾಗಬೇಕೆಂದು. ಇದೇ ಕಾಲಕ್ಕೆ ತಾಲೂಕಾ ಕಾನೂನು ಸೇವಾ ಸಮಿತಿ ಸದಸ್ಯರು, ಅರೆಕಾಲಿಕ ಸ್ವಯಂ ಸೇವಕರಾದ ಐಬಿ ಕಾಜಿ, ಎಸ್ಎಂ ಕದಂ ಮತ್ತು ಎಜೆ ಶಿರ್ಕೋಳಿ ಹಾಗೂ ನಗರಸಭೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.